ಸ್ನೇಹಿತರನ್ನು ನಾನು ಇನ್ನೊಮ್ಮೆ ಸಮಿತಿ ಪರವಾಗಿ ಸ್ವಾಗತಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ಅಸಂಗಿಯವರಿದ್ದಾರೆ, ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ವಿನಾಯಕ ಗುಣಸಾಗರ್ ಅವರಿದ್ದಾರೆ, ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ವೈ ಸಿ ಮಯೂರ್ ಅವರಿದ್ದಾರೆ, ಮತ್ತು ಇನ್ನೊಬ್ಬರು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಶರಣು ಶಿಂದೆ ಅವರಿದ್ದಾರೆ, ಮತ್ತು ಇನ್ನೊಬ್ಬರು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ದರಿಸಂಘರ್ ಸಮಿತಿ ಮುಖಂಡರಾಗಿರ್ತಕ್ಕಂಥ ಅಶೋಕ್ ಚಲ್ವಾದಿ ಅವರಿದ್ದಾರೆ, ಮತ್ತು ನಗರ ಸಂಚಾಲಕರಾಗಿರ್ತಕ್ಕಂಥ ಸಿದ್ದು ರಾಯಣ್ಣನವರು ಇದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟ ಮತ್ತು ದೇಶದ ಆಡಳಿತ ಮೆದುಳು ಆಗಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ತಮಿಳುನಾಡು ರಾಜ್ಯದ ನಾಗಪಟ್ಟಣಂ ಜಿಲ್ಲೆಯ ವೇದ್ಯಾರಣ್ಯಂ ಪಟ್ಟಣದಲ್ಲಿ ಏನು ಶಿರಚ್ಛೇದನ ಮಾಡೋದ್ರ ಮುಖಾಂತರ ಆ ಒಂದು ಪ್ರತಿಮೆಯನ್ನು ಭಗ್ನಗೊಳಿಸಿರ್ತಕ್ಕಂಥದ್ದು ಅತ್ಯಂತ ಉಗ್ರವಾದ ಕಠಿಣ ಪದಗಳಿಂದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ, ಮತ್ತು ಇಡೀ ನಾಗರಿಕ ಸಮಾಜವನ್ನೇ ತಲೆ ತಗ್ಗಿಸತಕ್ಕಂಥ ಹೇಯ ಕೃತ್ಯವನ್ನ ಮಾಡಿರ್ತಕ್ಕಂಥ ಅಮಾನುಷಿಕರ ಘಟನೆ ಮಾಡಿರ್ತಕ್ಕಂಥ ದೇಶಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಮತ್ತು ರಾಷ್ಟ್ರಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಒಂದು ಅತ್ಯಂತ ಕೆಟ್ಟ ಒಂದು ಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಏನು ಮಾಡಿದ್ದಾರೆ ಅದು ತೀವ್ರವಾಗಿ ಖಂಡಿಸ್ತೀವಿ. ಖಂಡಿಸೋದಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರು ಎಲ್ಲ ಪ್ರತಿಮೆಗಳಿಗೆ ಸೂಕ್ತವಾದಂತ ಒಂದು ರಕ್ಷಣೆಯನ್ನು ನೀಡಬೇಕು ಅಂತಕ್ಕಂಥದ್ದು, ಅದರ ಬಗ್ಗೆ ಅತ್ಯಂತ ಒಂದು ಚರ್ಚೆಗೆ ಒಳಪಡಿಸಿ ಯಾವ ರೀತಿ ಆಗಬೇಕು ಅನ್ನೋದನ್ನ ರಾಜ್ಯ ಸರ್ಕಾರಗಳಿಗೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರನ ಇಂಥ ಒಂದು ಗಂಭೀರವಾದಂತ ವಿಚಾರವನ್ನ ಪರಿಗಣಿಸಿ ರಾಷ್ಟ್ರೀಯ ಎಲ್ಲ ನಾಯಕರುಗಳಿಗೆ ಒಂದು ಸೂಕ್ತವಾದಂತ ರಕ್ಷಣೆಯನ್ನು ನೀಡಬೇಕು ಅಂತ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸುತ್ತದೆ. ಯಾಕಂತಂದ್ರೆ ರಾಷ್ಟ್ರೀಯ ನಾಯಕರ ಹಿಂದುಗಳೇ ಇರತಕ್ಕಂತ ಒಂದು ಭಾವನೆಗಳಿಗೆ ಒಂದು ಪೆಟ್ಟು ಬೀಳತಕ್ಕಂತ ಮತ್ತು ಸಮಾಜದಲ್ಲಿ ಗಲಭಲಿಗೊಳ್ಳತಕ್ಕಂತ ದೇಶದಲ್ಲಿ ಒಂದು ಅಭದ್ರತೆಯನ್ನ ಭಯನ ಉಂಟು ಮಾಡತಕ್ಕಂತ ಈ ಘಟನೆಯಿಂದ ಎಲ್ಲ ಜನರ ಮನಸ್ಸುಗಳಲ್ಲಿ ಇವತ್ತು ಬರ್ತದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಮನವಿಯನ್ನ ಮಾಡ್ಕೊಳ್ತೀವಿ. ಇದರ ಜೊತೆಗೆ ಮತ್ತು ನಾವು ಇಂಥ ಒಂದು ಘಟನೆ ಬಗ್ಗೆ ಏನು ಆಲಮಟ್ಟಿಯಲ್ಲಿ ನಡೀತಕ್ಕಂಥ 3 ದಿನಗಳ ಕಾಲ ಶಿಬಿರದಲ್ಲಿ 14ನೇ ತಾರೀಕಿಗೆ ರಾತ್ರಿ ರಾಜ್ಯ ಸಮಿತಿ ಸಭೆಯಲ್ಲಿ ಈ ಘಟನೆಯ ಬಗ್ಗೆ ಏನು ಕಾರ್ಯಕ್ರಮ ರೂಪಿಸಬೇಕು ಅಂತಕ್ಕಂಥದ್ದನ್ನ ನಾವು ನಿರ್ಧಾರನ ಮಾಡ್ತೀವಿ, ಮತ್ತು ಇದು ಅತ್ಯಂತ ಗಂಭೀರವಾಗಿ ದಲಿತ ಸಂಘರ್ಷ ಸಮಿತಿಯನ್ನ ಇದು ಸವಾಲಾಗಿ ಸ್ವೀಕರಿಸಿದೆ. ಹಾಗಾಗಿ ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತ್ಯತೀತ ವ್ಯವಸ್ಥೆಯಲ್ಲಿ ಮತ್ತು ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಸಮಾಜದಲ್ಲಿ ಈಗಲೂ ಕೂಡ ಅಸಮಾನತೆ ಸಮಾಜ ಇದೆ. ಅಸಮಾನತೆ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಜಾರಿ ಇದೆ, ಅಸ್ಪೃಶ್ಯತೆ ಜಾರಿ ಇದೆ, ಬಡತನ ಕೂಡ ಒಂದು ಭಯಂಕರವಾಗಿ ಬೆಳೀತಾ ಇದೆ, ನಿರುದ್ಯೋಗನೂ ಕೂಡ ಇವತ್ತು ರಾಷ್ಟ್ರೀಯ ಸಮಸ್ಯೆಯಾಗಿ ಪರಿಗಣಿಸಿದೆ. ಇಂಥ ಎಲ್ಲವಕ್ಕೂ ಕೂಡ ಉತ್ತರ ಕೊಡ್ತಕ್ಕಂಥ ಮತ್ತು ಸಮಾಧಾನಕರವಾಗಿ ಹೇಳ್ತಕ್ಕಂಥ ಮತ್ತು ಹಲವೀಯ ಭಾಷಕರು ಮತ್ತು ಹಲವು ವಿಧದ ಸಾಂಸ್ಕೃತಿಕವಾಗಿರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಸಾರಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೂ ಕೂಡ ಕೆಟ್ಟದನ್ನು ಕೂಡ ಬಯಸಿಲ್ಲ. ಈ ದೇಶದ ಹಿತವನ್ನ, ಈ ದೇಶದ ಅಭಿವೃದ್ಧಿಯನ್ನ, ಈ ದೇಶದ ಒಗ್ಗಟ್ಟನ್ನ
ತರಲಿಕ್ಕಾಗಿ ಸಂವಿಧಾನದಲ್ಲಿ ಎಲ್ಲಾ ರೀತಿ ಅಳವಡಿಸಿಕೊಂಡಿರ್ತಕ್ಕಂತ ಇಂಥ ಮಹತ್ವವಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಯನ್ನ ನಾವು ಈಗ ಈ ರೀತಿಯಾಗಿ ಒಂದು ಸ್ಟ್ಯಾಚ್ಯೂಗಳನ್ನ ಪ್ರತಿಮೆಗಳನ್ನ ಅಪಮಾನ ಮಾಡ್ತಾ ಹೋದ್ರೆ ಅದರ ಅಭಿಮಾನಿಗಳಿಗೆ ಮತ್ತು ದೇಶದ ಒಳ್ಳೆ ನಾಗರಿಕ ಇದರ ಬಗ್ಗೆ ಒಂದು ಅಸಹ್ಯ ಉಂಟುಮಾಡುತ್ತದೆ ಮತ್ತು ಬಹಳಷ್ಟು ಒಂದು ತೊಂದರೆಯನ್ನು ಉಂಟು ಮಾಡುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾಗಿ ನಮ್ಮ ಹೃದಯಗಳಲ್ಲಿ ಇದ್ದಾರೆ, ಜನರ ಹೃದಯಗಳಲ್ಲಿ ಸ್ಟ್ಯಾಚ್ಯೂಗಳಲ್ಲಿ. ಇವತ್ತು ಸ್ಟ್ಯಾಚ್ಯೂ ಧ್ವಂಸ ಮಾಡಿರ್ತಕ್ಕಂತ ಒಂದು ಘಟನೆ ಕೇವಲ ಒಂದು, ಅದರ ಮೇಲೆ ನಡೆದಿರತಕ್ಕಂತ ದಾಳಿ ಆದ್ರೂ ಕೂಡ ಈಗ ಜೀವಿತವಾಗಿರ್ತಕ್ಕಂತ ಎಲ್ಲ ಜನರ, ಅಂಬೇಡ್ಕರ ವಾದಿಗಳ, ಅಂಬೇಡ್ಕರ್ ಅಭಿಮಾನಿಗಳ, ದೇಶದ ಒಬ್ಬ ದೇಶ ಪ್ರೇಮಿ ಆಗಿರ್ತಕ್ಕಂತ ಅಂಬೇಡ್ಕರ್ ಬಗ್ಗೆ ಅಭಿಮಾನ ಸ್ವಾಭಿಮಾನ ಜನರ ಹೃದಯಗಳಲ್ಲಿ ಇದೆ. ಹಾಗಾಗಿ ಈ ರೀತಿಯಾಗಿ ಇನ್ನೊಮ್ಮೆ ಪುನರ್ಘಟನೆ ನಡೀತಕ್ಕಂತ ಘಟನೆ ಘಟಿಸಬಾರದು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಆಯಾ ರಾಜ್ಯ ಸರ್ಕಾರಗಳಿಗೆ ಸೂಕ್ತವಾದಂತ ಒಂದು ನಿರ್ದೇಶನ ನೀಡಿ ಎಲ್ಲಾ ಸ್ಟ್ಯಾಚ್ಯೂಗಳಿಗೆ ರಕ್ಷಣೆ ನೀಡಬೇಕು ಅಂತ ಮೊದಲನೇದಾಗಿ ಕೇಳ್ಕೊತೇನೆ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಳೆದ 3.5 ದಶಕಗಳ ಕಾಲ ಹಸಿವು ಮತ್ತು ಅಸ್ಪೃಶ್ಯತೆ ಇರಲಾರದಂತ ಒಂದು ಸಮಾಜಕ್ಕಾಗಿ ಮತ್ತು ಸಾಮರಸ್ಯ ಹೊಂದಿರತಕ್ಕಂತ ಒಂದು ಸಮಾಜಕ್ಕಾಗಿ, ಮೇಲು ಕೀಳು ಇರಲಾರದಂತ ಒಂದು ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಬರ್ತಾ ಇದೆ. ಹಿಂದಿನ 35 ವರ್ಷಗಳಿಗೂ ಮತ್ತು ಈಗ ಹೋಲಿಸಿ ನೋಡಿದ್ರೆ ಬಹುತೇಕವಾಗಿ ಸಾಕಷ್ಟು ದಲಿತ ಸಂಘರ್ಷ ಸಮಿತಿ ಜಾಗೃತಿಯನ್ನು ಉಂಟು ಮಾಡಿದೆ. ಸಂವಿಧಾನದ ಬಗ್ಗೆ, ಅವರ ಹಕ್ಕುಗಳ ಬಗ್ಗೆ ಮತ್ತು ನಾಗರಿಕ ಒಂದು ಅವರ ಸಿವಿಲೈಸೇಷನ್ ಕರ್ತವ್ಯಗಳ ಬಗ್ಗೆ ಮತ್ತು ಹಕ್ಕುಗಳ ಬಗ್ಗೆ ಇವೆಲ್ಲದರ ಬಗ್ಗೆ ಇವತ್ತು 35 ವರ್ಷಗಳಿಂದ ರ್ಯಾಲಿ ಮಾಡೋದ್ರ ಮುಖಾಂತರ, ಬೃಹತ್ ಸಮಾವೇಶ ಮಾಡೋದ್ರ ಮುಖಾಂತರ, ಶಿಬಿರಗಳು ಮಾಡೋದ್ರ ಮುಖಾಂತರ, ಧರಣಿ ಮಾಡೋದ್ರ ಮುಖಾಂತರ ಮತ್ತು ಅನೇಕ ಭಾಷಾ ಸ್ಪರ್ಧೆಗಳನ್ನು ನೀಡೋದ್ರ ಮುಖಾಂತರ ಜಾಗೃತಿ ಉಂಟು ಮಾಡುತ್ತಾ ದಲಿತ ಸಂಘರ್ಷ ಸಮಿತಿ ಅತ್ಯಂತ ಒಂದು ಹಸಿವು ಮತ್ತು ಅಸ್ಪೃಶ್ಯತೆ ಇರಲಾರದಂತ ಒಂದು ಸಮಾಜದ ಒಂದು ನಿರ್ಮಾಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಬಸವಣ್ಣನವರ ಕನಸ ಒಂದು ನನಸಾಗುವ ರೀತಿಯಲ್ಲಿ ದಲಿತ ಸಂಘರ್ಷ ಸಮಿತಿ, ಲೋಹಿಯಾ ಮತ್ತು ಪೇರಿಯರು ಇವರೆಲ್ಲರ ಒಂದು ಪ್ರೇರಣೆಯಿಂದ ಕರ್ನಾಟಕ ದಲಿತ ಚಳವಳಿ 35 ವರ್ಷಗಳ ಕಾಲ ನಡೀತಾ ಬಂದಿದೆ. ಅಂತ ಒಂದು ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರನ್ನ ನಾವು ಶಿಬಿರ ಮಾಡೋದ್ರ ಮುಖಾಂತರ ಬೌದ್ಧಿಕ ಒಂದು ದಾರಿದ್ರ್ಯತೆಯನ್ನು ಹೋಗಲಾಡಿಸತಕ್ಕಂತ ಒಂದು ಶಿಬಿರನಲ್ಲಿ ಕೂಡ ಏರ್ಪಡಿಸಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕೂಡ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರವನ್ನ ಆಲ್ಮಟ್ಟಿಯ ಒಂದು ಕರ್ನಾಟಕದ ಗಾಂಧಿ ಹರಡೇಕರ್ ಮಂಜಪ್ಪ ಸ್ಮಾರಕ ಭವನದಲ್ಲಿ ನಾವು ಆಲ್ಮಟ್ಟಿಯಲ್ಲಿ ಸೆಪ್ಟೆಂಬರ್ 13, 14 ಮತ್ತು 15, 2019 ನಾವು 3 ದಿವಸ ಈ ಒಂದು ಸುಮಾರು 8 ಗೋಷ್ಠಿಗಳನ್ನು ಏರ್ಪಡಿಸಿದ್ವಿ. ಈ 8 ಗೋಷ್ಠಿಗಳಲ್ಲಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಅವರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳು ಏನಿತ್ತು ಅನ್ನೋದ್ರ ಬಗ್ಗೆ ಮತ್ತು ದಲಿತ ಸಂಘರ್ಷ ಸಮಿತಿಯ ಧ್ಯೇಯ ಧೋರಣೆಗಳು ಮತ್ತು ಅದರ ಗುರಿ ಮತ್ತು ಉದ್ದೇಶಗಳನ್ನ ಮತ್ತು ಪ್ರಜಾಪ್ರಭುತ್ವನ ಸಶಕ್ತಗೊಳಿಸುವುದರ ಬಗ್ಗೆ ಮತ್ತು ಕಮ್ಯುನಲಿಸಂ ಫೋರ್ಸ್ಗಳನ್ನ ಮೆಟ್ಟು ನಿಲ್ತದರ ಬಗ್ಗೆ ಆರೋಗ್ಯಪೂರ್ವಕವಾಗಿರ್ತಕ್ಕಂತ ಒಂದು 8 ಗೋಷ್ಠಿಗಳನ್ನ ನಡೆಸ್ತಾ ಇದೀವಿ. ಈ 8 ಗೋಷ್ಠಿಗಳಿಗೆ ಒಂದು ಪ್ರಗತಿಪರ ಚಿಂತಕರಾಗಿರ್ತಕ್ಕಂತ ಪ್ರೊಫೆಸರ್ KS ಭಗವಾನ್ ಅವರು ಕೂಡ ಅವರು ಒಂದು 2 ಸಬ್ಜೆಕ್ಟ್ಗಳನ್ನು ಮಾತಾಡ್ತಾ ಇದ್ದಾರೆ ಮತ್ತು ಜೂನಿಯರ್ ಕಾಲೇಜಿನ ಒಂದು ಪ್ರಿನ್ಸಿಪಾಲ್ ಆಗಿರ್ತಕ್ಕಂತ ರಿಟೈರ್ಡ್ ಆಗಿರ್ತಕ್ಕಂತ ಪ್ರೊಫೆಸರ್ HM ರುದ್ರಸ್ವಾಮಿ ಅವರು ಕೂಡ ಇದರಲ್ಲಿ 2 ಸಬ್ಜೆಕ್ಟ್ಗಳನ್ನು ಮಾತಾಡೋದಿದ್ದಾರೆ ಮತ್ತು ಗುಲ್ಬರ್ಗಾ ಡಿಗ್ರಿ ಕಾಲೇಜಿನಲ್ಲಿ, ಪದವಿ ಡಿಗ್ರಿ ಕಾಲೇಜಿನಲ್ಲಿ ಒಂದು ಉಪನ್ಯಾಸಕರಾಗಿ ಕೆಲಸ ಮಾಡ್ತಕ್ಕಂತ ಪ್ರೊಫೆಸರ್ ವಿದ್ಯಾಸಾಗರ್ ಅವರು ಕೂಡ ಒಂದು 2 ಸಬ್ಜೆಕ್ಟ್ಗಳನ್ನು ಮಾತಾಡಲಿದ್ದಾರೆ ಮತ್ತು ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂವಿಧಾನ ಮತ್ತು ಕಾರ್ಯಕರ್ತರ ಕರ್ತವ್ಯಗಳು, ದಲಿತ ಸಂಘರ್ಷ ಸಮಿತಿ ಹುಟ್ಟು ಮತ್ತು ಬೆಳವಣಿಗೆ ಬಗ್ಗೆ ಒಂದು ಜನ ಒಂದು ಕಾರ್ಯಕರ್ತರ
ಒಂದು ಮನಮುಟ್ಟುವ ರೀತಿಯಲ್ಲಿ ಹೇಳತಕ್ಕಂತ ಒಂದು ಶಿಬಿರಲ್ಲಿ ಕೂಡ ನಾನು ಪಾಲ್ಗೊಳ್ತಾ ಇದ್ದೇನೆ. ಇದು ಅನೇಕ 8 ಗೋಷ್ಠಿಗಳನ್ನ ಇವತ್ತು ಹರಡೇಕರ್ ಮಂಜಪ್ಪನವರ ಸ್ಮಾರಕ ಭವನದಲ್ಲಿ ಇದು ರಾಜ್ಯ ಮಟ್ಟದಲ್ಲಿ ಎಲ್ಲ ಸುಮಾರು ನಮ್ಮ 22 ಜಿಲ್ಲಾ ಪದಾಧಿಕಾರಿಗಳು ಮತ್ತು ಸಕ್ರಿಯ ಕಾರ್ಯಕರ್ತರುಗಳು ಸುಮಾರು 200 ಜನರನ್ನ 3 ದಿವಸಗಳ ಕಾಲ ಈ ಒಂದು ಅಧ್ಯಯನ ಶಿಬಿರವನ್ನು ಏರ್ಪಡಿಸಿದ್ವಿ. ಈ ಅಧ್ಯಯನ ಶಿಬಿರದಿಂದ ಸಮಾಜದ ಒಂದು ಆರೋಗ್ಯಪೂರ್ವಕವಾಗಿರತಕ್ಕಂತ ಒಂದು ಸಾಮರಸ್ಯಕ್ಕೆ ಮತ್ತು ಸೆಕ್ಯುಲರಿಸಂ ಮತ್ತು ಸೋಷಲಿಸಂ ಆಗಿ ಒಂದು ಸಮಾಜವನ್ನು ಕಟ್ಟುವಲ್ಲಿ ಸಮರ್ಪಣೆ ಮಾಡತಕ್ಕಂತ ಕಾರ್ಯಕರ್ತರನ್ನ ತಯಾರು ಮಾಡತಕ್ಕಂತ ಒಂದು ವಿಚಾರವನ್ನು ಹೊಂದಿ ಈ ಒಂದು ಅತ್ಯಂತ ಅರ್ಥಪೂರ್ಣದಲ್ಲಿ ನಾವು ನಮ್ಮ ಜೊತೆನೇ ಇದ್ದು ನಮಗೆ ಸಹಾಯ ಸಹಕಾರ ನೀಡ್ತಾ ನಮಗೆ ಸಲಹೆಯನ್ನು ನೀಡತಕ್ಕಂತ ನಮ್ಮ ದಿವಂಗತ ನ್ಯಾಯವಾದಿ ಮಾನ್ಯ ಬಸಣ್ಣ ಚಲುವಾದಿಯವರ ವೇದಿಕೆಯ ಒಂದು ಅಡಿಯಲ್ಲಿ 3 ದಿವಸ ನಡೀತಕ್ಕಂತ ಈ ಕಾರ್ಯಕ್ರಮಕ್ಕೆ ರಾಜ್ಯದ ನಮ್ಮ ಎಲ್ಲಾ ಜಿಲ್ಲಾ ಶಾಖೆಯ ಪದಾಧಿಕಾರಿಗಳು ಮತ್ತು ಸಕ್ರಿಯ ಕಾರ್ಯಕರ್ತರುಗಳು ಮತ್ತು ಬಂದು ಭಾಗವಹಿಸಲಿದ್ದಾರೆ. ಮತ್ತು ಕಾರ್ಯಕ್ರಮದ ಪ್ರತಿ ಗೋಷ್ಠಿಯ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ನಮ್ಮ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಮತ್ತು ಪ್ರೊಫೆಸರ್ ಅಂಬಣ್ಣ ಜೀವಣಿಗಿಯವರು ಮತ್ತು ರಘುನಾಥ್ ಜಾವಿ ಅವರು ಮತ್ತು ವೈಸಿ ಮಯೂರ್ ಅವರು ಇವರ ನೇತೃತ್ವದಲ್ಲಿ ಒಂದು ಹೋರಾಟದ ಹಾಡುಗಳನ್ನು ಹೇಳಿಕೊಡ್ತದೆ. ಅದಕ್ಕಿಂತ ಮುಂಚೆ 3 ದಿವಸಗಳ ಪ್ರತಿ ಮುಂಜಾನೆ 7 ಗಂಟೆಗೆ ಯೋಗ ಶಿಬಿರ ಯೋಗ ಶಿಕ್ಷಣ ಕೂಡ ಹೇಳಿಕೊಡಲಾಗ್ತದೆ. ಇಂಥ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕರ್ತರು ಬೆಳೀಲಿಕ್ಕೆ ಸಮಾಜಕ್ಕೆ ಅವರ ತಮ್ಮನ್ನು ತಾವು ಸಮರ್ಪಣೆ ಮಾಡಲಿಕ್ಕೆ ದಲಿತ ಸಂಘ ಸಮಿತಿಯ ಉದ್ದೇಶ ಇಟ್ಟುಕೊಂಡು ಇದನ್ನು ಏರ್ಪಡಿಸಿದ್ದೀವಿ. ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಶಾಖೆಗಳು ಈ ಒಂದು ಶಿಬಿರನ್ನ ಏರ್ಪಡಿಸಿದ್ದಾವೆ. ಹಾಗಾಗಿ ನಾವು ತಮ್ಮಲ್ಲಿನೂ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಳ್ತಕ್ಕಂಥದ್ದು ಇದರ ಮೇಲೆ ಬೆಳಕು ಚೆಲ್ಲಬೇಕು. ಸಮಾಜಕ್ಕೆ ಒಳ್ಳೆ ಕಾರ್ಯಕರ್ತರು ಇವತ್ತು ಬರಬೇಕು. ದೇಶ ಕಟ್ಟತಕ್ಕಂಥವ್ರು, ಸಮಾಜ ಕಟ್ಟತಕ್ಕಂಥವ್ರು, ರಾಷ್ಟ್ರದಲ್ಲಿ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತಕ್ಕಂಥವ್ರು ಮತ್ತು ದೇಶದ ಒಗ್ಗಟ್ಟಿನ ಬಗ್ಗೆ ಇರತಕ್ಕಂತ ಕಾರ್ಯಕರ್ತರಿಗೆ ಬೆಳೆಸ್ತಕ್ಕಂಥದ್ರಲ್ಲಿ ಕೂಡ ತಾವೆಲ್ಲರೂ ಕೂಡ ನಮಗೆ ಸಹಕಾರ ನೀಡಬೇಕು, ತಾವು ನಮಗೆ ಮಾರ್ಗದರ್ಶನ ನೀಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಕೊಳ್ತೇನೆ. ರಾಜ್ಯ ಸಂಚಾಲಕ